Hallelujah, praise the Lord. Praise be to Jesus. Jesus is Lord. Hallelujah. Yesu kartanagiddane. Yesuvige ella stotra ganamana mahimegalu irli. Matthew chapter 18 verse number 12 and 13 speaks about an intimate relationship, love fellowship about a shepherd and a sheep. Hallelujah. Amen. ಒಬ್ಬ ಕುರುಬ ಮತ್ತೆ ಕುರಿಯ ನಿಕಟವಾದಂತ ಒಂದು ಪ್ರೀತಿಯ ಅನ್ಯೋನ್ಯತೆಯ ಬಗ್ಗೆ ಈ ವಾಕ್ಯ ಭಾಗ ಮಾತನಾಡ್ತದೆ. ಅನೇಕ ಸಾರಿ ಈ ತಪ್ಪಿ ಹೋದ ಕುರಿ ಅಂತ ಹೇಳಿ ಅದರ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಒಬ್ಬ ಪಾಪಿ ಅಂತ ಹೇಳಿ ನಾವು ನೆನಪಿಸಿಕೊಳ್ತೇವೆ. ಒಬ್ಬ ಪಾಪಿಯ ಬಗ್ಗೆ ಮಾತಾಡ್ತದೆ. ವೆನ್ ವಿ ಥಿಂಕ್ ಅಬೌಟ್ ದಿಸ್ ಲಾಸ್ಟ್ ಶೀಪ್, ಯು ನೋ, ವಿ ಥಿಂಕ್ ಅಬೌಟ್ ಅ ಸಿನ್ನರ್. But I want to tell you that this lost sheep was with a shepherd in a sheep fold. Hallelujah. Amen. This lost sheep had an experience with a shepherd. Hallelujah. Amen. Praise the Lord. ಈ ತಪ್ಪಿ ಹೋದ ಕುರಿ ಪಾಪಿ ಅಂತ ಹೇಳಿ ನಾವು ನೆನೆಸ್ತೇವೆ. ಆದರೆ ಹತ್ತಿರಕ್ಕೆ ನೋಡುವಾಗ ಇಲ್ಲಿ ನಾವು ನೋಡುವಂಥ ಸಂಗತಿ, ತಪ್ಪಿ ಹೋದಂಥ ಈ ಕುರಿ ಒಂದು ಸಮಯದಲ್ಲಿ ಕುರುಬನೊಟ್ಟಿಗೆ ಕುರಿ ಮಂದೆಯಲ್ಲಿ ಇದ್ದಂಥ ಕುರಿಯಾಗಿತ್ತು. ಕುರುಬನೊಟ್ಟಿಗೆ ಅನುಭವವನ್ನು ಹೊಂದಿದಂಥ ಒಂದು ಕುರಿಯಾಗಿತ್ತು. ಸೊ ಐ ವಾಂಟ್ ಟು ಟೆಲ್ ಯು, ದಿಸ್ ಲಾಸ್ಟ್ ಶೀಪ್ ಕ್ಯಾನ್ ರಿಪ್ರೆಸೆಂಟ್ ಆಲ್ ಆಫ್ ಅಸ್. ಈ ತಪ್ಪಿ ಹೋದಂಥ ಕುರಿ ನಮ್ಮೆಲ್ಲರನ್ನ ಕೂಡ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಪ್ರತಿನಿಧಿಸ್ತದೆ. ಒನ್ ಆರ್ ದಿ ಅದರ್ ಟೈಮ್, ಯು ನೋ, ವಿ ಆಲ್ ಆರ್ ಅಟ್ರಾಕ್ಟೆಡ್ ಟು ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಅಂಡ್ ವಿ ಲೀವ್ ದ ಶಪರ್ಡ್ ಅಂಡ್ ದ ಶೀಪ್ ಫೋಲ್ಡ್ ಅಂಡ್ ವಿ ಗೆಟ್ ಇನ್ ಟು ದ ವರ್ಲ್ಡ್. ಒಂದಿಲ್ಲ ಒಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ಕೂಡ ಅಂತ ಅನುಭವವನ್ನು ನಾವು ಹೊಂದಿದ್ದೇವೆ. ಕುರುಬನನ್ನು ಬಿಟ್ಟು, ಕುರಿಯ ಮಂದೆಯನ್ನು ಬಿಟ್ಟು ಲೋಕದ ಆಕರ್ಷಣೆಗಳಿಗೆ ಆಕರ್ಷಕರಾಗಿ ಲೋಕದ ಸಂಗತಿಗಳನ್ನು ನಾವು ಹಿಂಬಾಲಿಸುತ್ತಾ ನಾವು ಇದ್ದಂಥ ಜೀವಿತವನ್ನು ನಾವು ಅನುಭವಿಸಿದ್ದೇವೆ. ಟುಡೇ ದ ಲಾರ್ಡ್ ಇಸ್ ಟೆಲ್ಲಿಂಗ್, ಇಫ್ ಯು ಆರ್ ಸಚ್ ಕೈಂಡ್ ಆಫ್ ಪರ್ಸನ್, ಸಮ್ವೇರ್ ವಿ ಫೀಲ್ ದಟ್ ವಿ ಆರ್ ಔಟ್ ಆಫ್ ಶೀಪ್ ಫೋಲ್ಡ್, Lord is calling us back. ಇವತ್ತು ಅಂಥ ವ್ಯಕ್ತಿ ನಾವಾಗಿರುವುದಾಗಿದ್ರೆ ಕುರುಬನ ಪ್ರೀತಿಯನ್ನು ಪೋಷಣೆಯನ್ನು ಅನುಭವಿಸಿದಂಥವರು ನಾವಾಗಿದ್ದುಕೊಂಡು ಲೋಕದ ಆಕರ್ಷಣೆಗಳಿಗೆ ಒಳಗಾಗಿ ಕುರುಬನನ್ನು ಬಿಟ್ಟು ಹೋದದ್ದೇ ಆಗಿದ್ದರೆ ಕುರುಬನ ಬಳಿಗೆ ತಿರುಗಿ ನಾವು ಬರೋಣ, ಕುರುಬನನ್ನು ಕಂಡುಕೊಳ್ಳೋಣ. Hallelujah. You will find the shepherd. Because the shepherd will come to you in search of you. ನಾವು ಕುರುಬನನ್ನು ಕಂಡುಕೊಳ್ತೇವೆ. ಯಾಕೆ ಕಂಡುಕೊಳ್ತೇವೆ ಅಂತ ಹೇಳಿದ್ರೆ ಕುರುಬನು ನಮ್ಮ ಬಳಿಗೆ ಹುಡುಕಿಕೊಂಡು ಆತನು ಬರುತ್ತಾನೆ. Hallelujah. Amen. So many times for this appealing things of this world, we leave the shepherd. We follow the world. Some of the times we may think that we are with the shepherd. We are in the sheepfold, but we may be following something else which is not truth. ಅನೇಕ ಸಾರಿ ಕುರುಬನೊಟ್ಟಿಗೆ ಇದ್ದೇನೆ, ಕುರಿ ಮಂದೆಯಲ್ಲೇ ಇದ್ದೇನೆ ಅಂತ ಹೇಳಿ ಅನುಭವದಿಂದ ನಾವು ಹೇಳ್ಬೋದು, ನಮ್ಮ ಅನಿಸಿಕೆಗಳನ್ನು ಹೇಳ್ಬೋದು. ಆದರೆ ಸತ್ಯವನ್ನು ನಾವು ಅನುಸರಿಸದೆ, ಕುರುಬನೊಟ್ಟಿಗೆ ನಿಕಟವಾದ ಸಂಬಂಧವನ್ನು ನಾವು ಹೊಂದದೇ ಇರಬಹುದು. That is why Jesus says, for such people, in Revelation chapter 2, he's speaking to Ephesus church. Ali Ephesus sabege athanu maatartta idane. You are lost. You have left your first love for me. Anta janrige athanu helta iruvanta sangathi, neevu nimma modala preetiyanna bittu bitidiri embudagi. We don't have that sharpness
a sharp, intimate love and attraction towards the Lord. I'm just like this sheep, away from the shepherd. ತೀಕ್ಷ್ಣವಾದಂಥ ಹರಿತವಾದಂಥ ಆ ಪ್ಯಾಷನೇಟ್ ಪ್ರೀತಿ ದೇವರ ವಿಷಯದಲ್ಲಿ ನನಗೆ ಇಲ್ಲದಿದ್ದರೆ ಈ ಕುರಿಯ ಹಾಗೆ ಕುರುಬನನ್ನು ಬಿಟ್ಟು ದೂರ ಹೋದಂಥ ಕುರಿ ನಾನಾಗಿದ್ದೇನೆ. Hallelujah. Acts chapter 17, verse number 28, the Bible says, in him we live, in him we move, in him we have our being. ಅಪೋಸ್ತಲರ ಕೃತ್ಯ 17:28 ಕ್ಷಮಿಸಿ 28 ವಾಕ್ಯ ನಮಗೆ ಹೇಳ್ತದೆ, ಆತನಲ್ಲಿ ನಾವು ಇದ್ದೇವೆ, ಆತನಲ್ಲಿ ನಾವು ಚಲಿಸ್ತೇವೆ, ಆತನಲ್ಲಿ ನಾವು ನಮ್ಮ ಸರ್ವಸ್ವವನ್ನು ಹೊಂದಿದ್ದೇವೆ. Hallelujah. Amen. ಒಳಗೆ ಯು ಆರ್ ನಾಟ್ ಸಪರೇಟೆಡ್ ಫ್ರಮ್ ಗಾಡ್. ಐ ಆಮ್ ನಾಟ್ ಸಪರೇಟೆಡ್ ಫ್ರಮ್ ಗಾಡ್. Hallelujah. ಲೆಟ್ ಅಸ್ ಎಕ್ಸಾಮಿನ್ ಅವರ್ ಓನ್ ಲೈಫ್ ಇನ್ ದ ಟ್ರೂತ್ ಆಫ್ ಗಾಡ್ಸ್ ವರ್ಡ್. In the light of the truth of God's word, devara satyate belakinalli nanna namma jeevithavanna parikshe maadikollu. Nanu olage iddena athwa dooradinda kurubanottige nan iddena. Hallelujah. Paul was in Christ. If anyone is in Christ, he is a new creation. In Christ, God has blessed us with all spiritual blessings. Through him who strengthens me, I can do all things, he says. See the union? ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡ್ತೇನೆ, ಎಲ್ಲವನ್ನು ಎದುರಿಸುವುದಕ್ಕೆ ಶಕ್ತನಾಗಿದ್ದೇನೆ. ಕ್ರಿಸ್ತನಲ್ಲಿ ದೇವರು ಪರಲೋಕದ ಸಕಲಾತ್ಮಿಕ ಆಶೀರ್ವಾದಗಳಿಂದ ನನ್ನನ್ನು ತುಂಬಿಸಿದ್ದಾನೆ. Hallelujah, praise the Lord. ಆ ಒಂದು ಸಂಬಂಧ ನಮಗೆ ದೇವರೊಟ್ಟಿಗೆ ಬೇಕು. ಅದನ್ನು ದೇವರು ನಮಗೆ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದೆ. ಆತನ ಬಳಿಕೆ ನಾವು ಬರೋ. Let us love him passionately. Amen. Praise be to God.